ಅದ್ದೂರಿಯಂತಹ ಕಾಲರ್ಫುಲ್ ಪ್ರೇಮ್ ಕಹಾನಿ ನೀಡಿದ ಅರ್ಜುನ್ ಈಗ ಕಿಸ್ ಮಾಡೋಕೆ ರೆಡಿ ಆಗಿದ್ದು, ನಾನ್ ಕಿಸ್ ಹೇಗ್ ಮಾಡ್ತೀನಿ ಅನ್ನೋದನ್ನ ಕೂಡ ಅರ್ಜುನ್ ವಿಡಿಯೋ ಮಾಡಿದ್ದಾರೆ. ಅಯ್ಯೋ ಇದೇನಪ್ಪ ಆಯ್ತು ಅರ್ಜುನ್ಗೆ, ಯಾರಿಗಪ್ಪ ಇವ್ರು ಕಿಸ್ ಮಾಡ್ತಾ ಇರೋದು ಅಂತೆಲ್ಲ ಕೇಳ್ತಿದ್ದೀರಾ, ಹಾಗೆಲ್ಲ ಯೋಚಿಸ್ತಿದ್ದೀರಾ? ಡೋಂಟ್ ವರಿ, ಇಲ್ಲಿದೆ, ನೋಡ್ಕೊಂಡು ಬೇಗ ವಾಪಸ್ ಬನ್ನಿ. ಚಿತ್ರರಂಗದಲ್ಲಿ ಮೊದಲ ಪ್ರಯತ್ನದಲ್ಲಿಯೇ ಪ್ರೇಮಿಗಳ ಮನೆಗೆದ್ದು ಲೂಸ್ ಮಾದ ಯೋಗಿಗೆ ಸಕ್ಸಸ್ ರುಚಿ ನೀಡಿ ಅನಂತರ ಸರ್ಜಾ ಕುಟುಂಬದ ಕುಡಿಗೆ ಮೊದಲ ಬಾಲ್ನಲ್ಲಿ ಸಿಕ್ಸರ್ ಹೊಡೆಸಿ ಸ್ಟಾರ್ಡಮ್ ಅನ್ನು ಕಿರೀಟವನ್ನ ಕೊಟ್ಟಿದ್ದು ನಿರ್ದೇಶಕ ಅರ್ಜುನ್ ಅಲಿಯಾಸ್ ಅಂಬಾರಿ ಅರ್ಜುನ್. ರಾಟೆ ಐರಾವತ ಆದ್ಮೇಲೆ ಅರ್ಜುನ್ ಮತ್ತೊಮ್ಮೆ ಹೊಸಬರ ಜೊತೆಗೆ ಲವ್ ಸ್ಟೋರಿ ಸಿನಿಮಾ ಮಾಡ್ತಾರಂತೆ ಅನ್ನೋ ವಿಷಯ ಕೇಳಿ ಬಂತು. ಸ್ವಲ್ಪ ದಿನ ಆದ್ಮೇಲೆ ಅದಕ್ಕೆ ಕಿಸ್ ಅನ್ನು ಟೈಟಲ್ ಇಟ್ಟು ಅನೌನ್ಸ್ ಕೂಡ ಮಾಡಿದ್ರು. ಆದ್ರೆ ಯಾರು ಹೀರೋ ಹೀರೋಯಿನ್ ಅಂತ ಕೇಳಿದ್ರೆ ಹುಡುಕ್ತಿದ್ದೀನಿ, ನಿಮ್ಗೆ ಯಾರಾದ್ರೂ ಗೊತ್ತಿದ್ರೆ ಹೇಳಿ ಅಂತಿದ್ದ ಅರ್ಜುನ್ ಈಗ ಸೈಲೆಂಟ್ ಆಗಿ ಎರಡು ಮುದ್ದಾದ ಮುಖಗಳನ್ನು ಹುಡುಕಿ ಅವರನ್ನು ಬೆಳ್ಳಿ ಪರದೆಗೆ ಪರಿಚಯಿಸಲು ಸಜ್ಜಾಗಿದ್ದಾರೆ. ಆಕ್ಚುಲಿ ಈ ಸಿನಿಮಾ ಲಾಸ್ಟ್ ಇಯರೇ ಶುರು ಆಗ್ಬೇಕಾಗಿತ್ತು. ಹೀರೋಯಿನ್ ಸಿಗ್ಲಿಲ್ಲ ಅನ್ನೋ ಒಂದು ಕಾರಣಕ್ಕೆ 7 ಮಂತ್ಸ್ ಲೇಟ್ ಆಗಿದೆ. ಆಕ್ಚುಲಿ 7 ಮಂತ್ಸ್ ಹಿಂದೆನೆ ಹೀರೋ ಸಿಕ್ಕಿ ಅವನ್ ಪ್ರಿಪ್ರೇಷನ್ಗಳು ನಡೀತಾ ಇತ್ತು, ಫೈಟ್ ಇಂದ ಹಿಡಿದು ಜಿಮ್ನಾಸ್ಟಿಕ್ ಇಂದ ಹಿಡಿದು. ಆಕ್ಚುಲಿ ಅವ್ನು ವೆರಿ ಗುಡ್ ಡ್ಯಾನ್ಸರ್, IIT ಸ್ಟೂಡೆಂಟ್, ಮೈಸೂರು ಹುಡುಗ ವಿರಾಟ್ ಅಂತ ಅಂದ್ಬಿಟ್ಟು ಅವನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ವಿ. ಮತ್ತೆ ಅದ್ರ ಜೊತೆಗೆ ಈ ಹುಡುಗಿ ಅಂತಂದ್ರೆ ಈ ಹುಡುಗಿನೇ ಸೆಲೆಕ್ಟ್ ಮಾಡಿದ್ದಕ್ಕೆ ಕಾರಣ ಏನು ಅಂತಂದ್ರೆ, ಒಂದ್ ರೀಸನ್ ತುಂಬಾ ಟ್ಯಾಲೆಂಟ್ ಇರುವಂತ ಹುಡುಗಿ, 17 ವರ್ಷ ಇವಾಗ, ಬಿಷಪ್ ಕಾಟನ್ ಕಾಲೇಜ್ ಅಲ್ಲಿ ಓದ್ತಾ ಇದ್ದಾಳೆ. ಒಂದು ಅವಳಿಗೆ ಏನೇನ್ ಬರುತ್ತೆ, ಸ್ವಿಮ್ಮಿಂಗ್ ಇದೆ, ಡ್ಯಾನ್ಸಿಂಗ್ ಇದೆ, ಬ್ಯಾಲೆ ಬರುತ್ತೆ, ವೀಣಾ ಅರಂಗೇಟ್ರ ಮುಗಿಸಿದಾಳೆ, ಭರತನಾಟ್ಯ ಬರುತ್ತೆ, ಮತ್ತೆ ವೆಲ್ ಕರಾಟೆ ಪ್ಲೇಯರ್, ಇದು ಕರಾಟೆ ಬಾಕ್ಸರ್, ಮತ್ತೆ ಪ್ರತಿಯೊಂದನ್ನು ಅಂದ್ರೆ ಅವ್ರ ತಾಯಿ ಅವ್ರ ಏನೇನ್ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ರು ಅದನ್ನೆಲ್ಲಾನು ಈ ಹುಡುಗಿ ಕೈಯಲ್ಲಿ ತುಂಬಾ ಚೆನ್ನಾಗಿ ಇದ್ ಮಾಡಿದ್ದಾರೆ. ಅದನ್ನ 17 ವರ್ಷಕ್ಕೆ ಇಷ್ಟೆಲ್ಲ ಗೊತ್ತಾ ಈ ಹುಡುಗಿಗೆ ಅಂತ ಅನ್ಸುತ್ತೆ. ತುಂಬಾ ವೆರಿ ಗುಡ್ ಡ್ಯಾನ್ಸರ್, ವೆರಿ ಗುಡ್ ಎಕ್ಸ್ಪ್ರೆಸಿವ್ ಐಸ್ ಇದೆ. ಇದೊಂದು ಟೀನೇಜ್ ಪ್ರೇಮ್ ಕಹಾನಿ. ಅರ್ಜುನ್ ದು ಮೊದಲೇ ಲವ್ ಸ್ಟೋರಿಯಲ್ಲಿ ಎತ್ತಿದ ಕೈ, ಜೊತೆಗೆ ಕ್ರೇಜ್ ಸ್ಟಾರ್ ಜೊತೆ ಕೆಲಸ ಮಾಡಿದ ಅನುಭವ ಬೇರೆ. ಸೊ ಹೀಗಾಗಿ ಈ ಎರಡನ್ನೂ ಮಿಕ್ಸ್ ಮಾಡಿ ನಿಮಗೊಂದು ಕಲರ್ಫುಲ್ ಲವ್ ಸ್ಟೋರಿ ಹೇಳಲಿದ್ದಾರೆ ಎನ್ನುವುದು ಈ ಫೋಟೋಶೂಟ್ ನೋಡಿದ್ರೆ ತಿಳಿಯುತ್ತೆ. ಏನ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದೀವಿ ಅಂತಂದ್ರೆ, ಇವತ್ತಿನ ಹುಡುಗ ಹುಡುಗಿ ಯೂತ್ಸ್ ಅಂದ್ರೆ ಆ ಸಿನಿಮಾ ಟೈಟಲ್ ಬಂದು ಕಿಸ್, ಆ ಕಿಸ್ ಸಂಬಂಧಪಟ್ಟಿರುವಂತದ್ದು ಒಂದು ಕೆಲವೊಂದು, ಅಂದ್ರೆ ಎಲ್ಲೂ ವಲ್ಗರ್ ಅಂತ ಅನ್ಸಲ್ಲ, ಸಿನಿಮಾನು ಕೂಡ ವಲ್ಗರ್ ಆಗಿಲ್ಲ, ಇರಲ್ಲ, ತುಂಬಾ ಇನ್ನೋಸೆಂಟ್ ಆಗಿರುವಂತ ಒಂದು ಕ್ಯೂಟ್ ಲವ್ ಸ್ಟೋರಿ. ಇವತ್ತಿನ ಹುಡುಗ ಹುಡುಗಿಯರು ಕಿಸ್ ಬಗ್ಗೆ ಇರುವಂತ ಒಂದು ಡೆಫಿನೇಷನ್ ಏನಿದೆಯಲ್ಲ, ಆ ಡೆಫಿನೇಷನ್ ಇಟ್ಕೊಂಡು ಒಂದು ಆ ಮೂಡ್ ಮೇಲೆನೆ ಒಂದು ಫೋಟೋಶೂಟ್ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡಿದ್ವಿ. ಆ ಫೋಟೋಶೂಟ್ ಹಂಗೆ ಅಂದ್ರೆ ಆ ಕಾಸ್ಟ್ಯೂಮ್ ಇಂದ ಮತ್ತೆ ಅವರು ಒಂದಷ್ಟು ಕಾನ್ಸೆಪ್ಟ್ ಗಳನ್ನ ಪ್ಲಾನ್ ಮಾಡಿದ್ವಿ. ಅಂತಂದ್ರೆ ಕಿಸ್ ಅನ್ನೋ ಟೈಟಲ್, ಬಟ್ ಕಿಸ್ ಇಲ್ದೇನೆ ಏನೇನ್ ಫೋಟೋಸ್ ಗಳನ್ನ ತೆಗಿಬಹುದು. ನಾಯಕ ವಿರಾಟ್, ನಾಯಕಿ ಶ್ರೀಲೀಲಾ, ಇಬ್ಬರದು ಹೇಳಿ ಮಾಡಿಸಿದಂತಹ ಜೋಡಿ. ಈಕೆಯನ್ನು ನೋಡಿದ್ರೆ ನಮ್ಮ ಹುಡುಗರಿಗೆ ಪಕ್ಕ ಲವ್ ಆಗುತ್ತೆ. ಏನೋ ಇವನನ್ನ ನೋಡಿದ್ಮೇಲೆ ನಮ್ ಹೆಣ್ಣೈಕ್ಲೋ ಏನೆಲ್ಲ ಮಾತಾಡ್ಕೋಬಹುದು ಅನ್ನೋದು ನಿಮ್ಮ ಊಹೆಗೆ ಬಿಟ್ಟಿತ್ತು. ಭುವನ್ ಗೌಡರ ಕ್ಯಾಮರಾ ಕೈಚುಳಕದಲ್ಲಿ ಸಾನಿಯಾ ಸರ್ದಾರಿಯಾ ಕೊಟ್ಟ ಬಟ್ಟೆಗಳನ್ನ ಹಾಕಿಕೊಂಡು ವಿಧ ವಿಧವಾದ ಭಂಗಿಗಳಲ್ಲಿ ಫೋಸ್ ನೀಡ್ತಾ ಇತ್ತು ಈ ಮುದ್ದಾದ ಜೋಡಿ. ಒಂದಲ್ಲ ಎರಡಲ್ಲ ಬೇರೆ ಬೇರೆ ಕಾಸ್ಟ್ಯೂಮ್ಗಳಲ್ಲಿ ಕೈಯಲ್ಲಿ ನಾಯಿಯನ್ನು ಹಿಡ್ಕೊಂಡು ಶ್ರೀಲೀಲಾಳನ್ನು ಇಂಪ್ರೆಸ್ ಮಾಡ್ತಾ ಇದ್ದ ಈ ವಿರಾಟ್. Thank you.
ಕೇವಲ ಹೋಗೋದು ಇಂಗ್ಲಿಷ್ ಕಿಡ್ಸ್ ಇಮ್ಯಾಜಿನೇಷನ್ ಗೆ. ಸೊ ಹೀಗಾಗಿ ನಮ್ಮ ಡೈರೆಕ್ಟರ್ ಅರ್ಜುನ್ ಇದರ ಅರ್ಥ ಏನು ಅಂತ ನಿಮಗಾಗಿ ಬಿಡಿಸಿ ಹೇಳಿದ್ದಾರೆ, ಕೇಳಿ ತಿಳ್ಕೊಳ್ಳಿ. ಯೂತ್ಸ್ ನ ಕಾಲೇಜ್ ಹುಡುಗ ಹುಡುಗಿಯರ್ನ ಟಾರ್ಗೆಟ್ ಮಾಡಿ ಮಾಡ್ತಾ ಇರುವಂತ ಸಿನಿಮಾ ಅವ್ರಿಗಂತೂ ತುಂಬಾ 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 ಇಷ್ಟ ಆಗುತ್ತೆ. ಯಾಕೆಂತಂದ್ರೆ ಇವತ್ತಿನ ಹುಡುಗ ಹುಡುಗಿಯರು ಯಾವ ರೀತಿ ಲವ್ ಅಲ್ಲಿ ಇರ್ತಾರೆ, ಅವರಲ್ಲಿ ಒಂದ್ ಸಣ್ಣ ಸಣ್ಣ ಈಗೋ ಕ್ಲಾಶಸ್ ಗಳಿರುತ್ತೆ. ಮತ್ತೆ ಯಾವ್ದೋ ಕಿಸ್ ಅಂತಂದ್ರೆ ಎಲ್ಲೋ ರೋಡ್ ರೋಡ್ ಅಲ್ಲಿ ಕಾರ್ ಅಲ್ಲಿ ಬೇಕಂತ ಕಡೆ ಎಲ್ಲ ಕೊಡುವಂತದ್ದಲ್ಲ, ಅದು ಅದಕ್ಕೊಂದು ವ್ಯಾಲ್ಯೂ ಇದೆ ಅನ್ನೋಂಥದ್ದು. ಅದನ್ನ ಇಟ್ಕೊಂಡು ಒಂದು ಕ್ಯೂಟ್ ಲವ್ ಸ್ಟೋರಿ ಹೇಳ್ತಾರುವಂತ ಸಿನಿಮಾ ಕಿಸ್. ಕಿಸ್ಗೆ ಒಂದು ಮಹತ್ವವಿದೆ, ಹಣೆಗೆ ಕೊಡುವ ಕಿಸ್, ಕೆನ್ನೆಗೆ ಕುತ್ತಿಗೆಗೆ, ಈ ಎಲ್ಲ ಮುತ್ತಿಗೆ ಬೇರೆ ಬೇರೆ ಅರ್ಥವಿದೆ. ಸೊ ಇದನ್ನ ನಿಮ್ಗೆ ಹೇಳೋಕೆ ಹೊರಟಿದ್ದಾರೆ ಅರ್ಜುನ್. ಅರ್ಜುನನ ಈ ಸವಾರಿಗೆ ಹರಿಕೃಷ್ಣನ ಸಂಗೀತ ಸಾಥ್ ನೀಡಲಿದ್ದು, ಇದೇ ತಿಂಗಳ ಕೊನೆಯಲ್ಲಿ ಬೆಂಗಳೂರಿನಿಂದ ಚಿತ್ರೀಕರಣ ಆರಂಭವಾಗಿ ಗೋವಾ, ಊಟಿ, ದಾರ್ಜಿಲಿಂಗ್ ಸುತ್ತಾಡಲಿದೆ ಚಿತ್ರತಂಡ. ಒಟ್ಟಿನಲ್ಲಿ ಸದ್ಯಕ್ಕೆ ಫೋಟೋಶೂಟ್ ತೋರಿಸಿ ಪಡ್ಡೆಗಳನ್ನ ರೋಚಿಗೆ ಬಿಸಿರುವ ಅರ್ಜುನ್, ಮುಂದಿನ ದಿನದಲ್ಲಿ ನಮ್ಮ ಗಂಡ ಹೆಕ್ಳು ಕೈಗೆ ಅದೇನ್ ಗಂಡಾಂತರ ತರ್ತಾರು ಅನ್ನೋ ಭಯ ನಮಗೂ ಇದೆ. ಸಂದೀಪ್ ಕುಮಾರ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.